ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್. ಕೊಡಗಿನ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಾಳೆಲೆ ಹೋಬಳಿಯ ಈ ಒಂದು ಭಾಗದಲ್ಲಿದ್ದೀನಿ. ನಾನು ಈ ಒಂದು ಕಾಲೇಜಿಗೆ ಬಂದಿದ್ದೀನಿ. ಭಾರಿ ಇತಿಹಾಸವಿರತಕ್ಕಂಥ ಈ ಕಾಲೇಜಿನಲ್ಲಿ ಸಾಕಷ್ಟು ಪ್ರತಿಭೆಗಳು ಇಲ್ಲಿಂದ ತೆರಳಿವೆ. ಆದರೆ ಈ ಕಾಲೇಜನ್ನು ಅನುದಾನಿತವಾಗಿ ಮುಂದುವರಿತಾ ಇದೆ. ಸರ್ಕಾರಿ ವೇತನ ಹೊರತುಪಡಿಸಿ ಸಂಪೂರ್ಣ ವೆಚ್ಚವನ್ನು ಇಲ್ಲಿಯ ದಾನಿಗಳು ಭರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಈ ಭಾಗದಲ್ಲಿ ಕಾರ್ಮಿಕ ವರ್ಗ ಹೆಚ್ಚಾಗಿ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಲ್ಲಿಯ ಕಾರ್ಮಿಕ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಆ ನಿಟ್ಟಿನಲ್ಲಿ ಕಾಲೇಜನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಈ ಒಂದು ಕಾಲೇಜಿಗೆ ಸಾಕಷ್ಟು ದಾನಿಗಳು ಮುಂದೆ ಬಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಈ ಒಂದು ಕಾಲೇಜನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲಿಕ್ಕೆ, ಮಕ್ಕಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಅನುದಾನದ ಕೊರತೆಯನ್ನು ಎದುರಿಸುತ್ತಿರುವ ಈ ಸಂದರ್ಭದಲ್ಲಿ ಇಲ್ಲಿ ಒಂದು ನಾಟಕ ಪ್ರದರ್ಶನ ಮಾಡುವ ಮೂಲಕ ಅದರಲ್ಲಿ ಬರತಕ್ಕಂಥ ಹಣವನ್ನು ಈ ವಿದ್ಯಾಸಂಸ್ಥೆಗೆ ಬಳಸಲಿಕ್ಕೆ ಇಲ್ಲಿ ತಯಾರಿ ನಡೆಸಿದ್ದಾರೆ. ಈಗಾಗಲೇ ಈ ಒಂದು ನಾಟಕ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ. ನಮ್ಮೊಟ್ಟಿಗೆ ಇದರಲ್ಲಿ ನಡೆಸ್ತಕ್ಕಂಥ ಕಲಾವಿದರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಯಾವ ರೀತಿಯಲ್ಲಿ ಈ ಒಂದು ಕಾಲೇಜಿನ ಅಭಿವೃದ್ಧಿಗೆ ತಾವು ಸಹಕಾರ ಮಾಡ್ತಿದ್ರಿ, ತಮ್ಮ ಒಂದು ಕಲಾವಿದನ ಇಲ್ಲಿ ನಾಟಕ ರೂಪದಲ್ಲಿ ಯಾವ ರೀತಿ ತೋರಿಸ್ತಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಪರಿಚಯಿಸ್ತೀನಿ. ಈಗಾಗಲೇ ನನ್ನೊಟ್ಟಿಗೆ ರಂಗಭೂಮಿ ಕಲಾವಿದರಾದಂಥ ಮಾಚಂಗಡ ಶರತ್ ಬೋಪಣ್ಣ ಅವರಿದ್ದಾರೆ. ಈಗಾಗಲೇ ಮಾಧವಿ ಎಂಬ ಒಂದು ನಾಟಕವನ್ನು ಪ್ರದರ್ಶನ ಮಾಡಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ವಿವಿಧ ಭಾಗದಲ್ಲಿ ಪ್ರದರ್ಶನ ಕೂಡ ನೀಡಿದ್ದಾರೆ. ಬನ್ನಿ ಈಗ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಸರಿ, ತಾವು ಯಾವಾಗ ಈ ಒಂದು ಕಾರ್ಯಕ್ರಮಕ್ಕೆ ಪಾದಾರ್ಪಣೆ ಮಾಡ್ತೀರಿ? ನಾನು 2015 ನಂದು ಬೇಸಿಕ್ ಒಂದು ಬಿ ಎಸ್ ಸಿ ಇನ್ ಮಲ್ಟಿಮೀಡಿಯಾ ಆದಮೇಲೆ ನಾನು ಇಮಿಡಿಯೇಟ್ಲಿ ಮೈಸೂರು ರಂಗಾಯಣದಲ್ಲಿ ಜಾಯ್ನ್ ಆದೆ. ಅಲ್ಲಿ ಅಂದರೆ ಅಲ್ಲಿ ಆಡಿಷನ್ಸ್ ಇರುತ್ತೆ, ಸೊ ಥಿಯೇಟ್ರ್ ಕಲ್ಸೋಕ್ಕೆ. ಅದು ಸರ್ಕಾರದ್ದೇ, ಭಾರತದಲ್ಲಿ ಏಕೈಕ ಸರ್ಕಾರ ನಡೆಸುವಂಥ ಒಂದು ರಂಗಶಾಲೆ. ಅದರಲ್ಲಿ ಒಂದು 200-300 ಜನ ಬಂದಿರ್ತಾರೆ ಕಲಾವಿದರು. ಅದರಲ್ಲಿ ಫಿಲ್ಟರ್ ಮಾಡಿ ಒಂದು 20-15 ಜನರು ತಗೋತಾರೆ. ಸೊ ಅದರಲ್ಲಿ ನಾನು ಒಬ್ಬ ಆಗಿದೆ. ಸೊ ಹಾಗಾಗಿ 2015 ನನ್ನ ರಂಗಭೂಮಿಯ ಪಯಣ ಶುರುವಾಗಿದೆ. ಇದೀಗ ಮಾಧವಿ ಅಂತ ಒಂದು ನಾಟಕ ನನ್ನ ಸ್ವಂತ ಊರು ಬಾಳಲೆಯಲ್ಲಿ ಮಾಡ್ತಾ ಇರೋದು ತುಂಬ ಖುಷಿ ಇದೆ ನನಗೆ. ಅಲ್ಲ, ನೀವು ಇಷ್ಟೊಂದು ಆಸಕ್ತಿ ವಹಿಸಿ ಈ ಒಂದು ಶಾಲೆಯ ಅಭಿವೃದ್ಧಿಗೆ, ಕಾಲೇಜಿನ ಅಭಿವೃದ್ಧಿಗೆ ತಮ್ಮ ಸಮಯವನ್ನು ಕೊಟ್ಟು ಈ ರೀತಿ ಮಾಡ್ತಿದ್ದಾರೆ, ಏನು ಅಂದರೆ ಇದು ಒಂದು ಯೋಚನೆ ಇರುತ್ತೆ ಏನಾದರೂ ಮಾಡಬೇಕು ಅಂತ. ಯಾರಿಗಾದರೂ ಸರಿ, ಯಾವ ಕೆಲಸರೂ ಸರಿ, ಏನಾದರೂ ಒಂದು ಯೋಚನೆ ಇರುತ್ತೆ. ಬಟ್ ಅದನ್ನು ಸಹಕಾರಗೊಳಿಸೋದಕ್ಕೆ ಯಾರ್ದಾದ್ರೂ ಒಂದು ಸಪೋರ್ಟ್ ಬೇಕೇ ಬೇಕು. ಹಾಗೆ ನನಗೆ ಈ ಕೆಲಸಕ್ಕೆ ಬಲ ಅಂದರೆ ಡಾಕ್ಟರ್ ಮಾಪಂಗಡ ಬೆಳ್ಳಿಯಪ್ಪ ಮತ್ತು ಅಡ್ಡೆಂಗಡ ತೇಜ ಅಂತ ಇವರಿಬ್ಬರು ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಈ ಊರಲ್ಲಿ ಈ ನಾಟಕ ಆಗೋಕ್ಕೆ ಸಾಧ್ಯ ಇರಲಿಲ್ಲ. ಬಿಕಾಸ್ ನಾನು ಯೋಚನೆ ಮಾಡ್ತಿದ್ದೆ ನಮ್ಮೂರಲ್ಲಿ ಒಂದು ನಾಟಕ ಮಾಡಬೇಕು ಅಂತ ಅದೊಂದು ಯೋಚನೆ ಇತ್ತು. ಬಟ್ ಇವರಿಬ್ಬರು ಅದನ್ನು ಕಾರ್ಯರೂಪಕ್ಕೆ ತಂದರು. ಸೊ ಹಾಗಾಗಿ ಅಂದರೆ ಈ ನಾಟಕ ಮಾಡಿ ಏನೋ ದೊಡ್ಡದಾಗಿ ಏನೋ ಫಂಡ್ ಕಾಲೇಜ್ಗೆ ಕೊಡ್ತೀವಿ ಅಂತಲ್ಲ. ಇದು ಒಂದು ಮುಖ್ಯ ಏನಂದರೆ ಕೊಡಗಲ್ಲಿ ನಾಟಕ ಅದು ಇದು ಅಂತ ಅಂದರೆ ಟೋಟಲಿ ಕಲೆ ಪ್ರಕಾರ ಅನ್ನೋದು ನಮ್ಮ ಜಾನಪದ ಕಲಾ ಪ್ರಕಾರಗಳಿದ್ದಾವೆ, ಉಮ್ಮತ್ತಾಟ ಕೋಲಾಟ ಆ ಥರ ಎಲ್ಲ ಇದ್ದಾವೆ. ಅದು ಹೊರತುಪಡಿಸಿ ಈ ನಾಟಕ ಅನ್ನೋಂಥದ್ದೇನಿದೆ ಅದು ಇಲ್ಲವೇ ಇಲ್ಲ ಅಂತ, ತುಂಬ ಕಮ್ಮಿ, ತುಂಬ ಕಮ್ಮಿ. ಹಾಗಾಗಿ ಜನರಿಗೂ ಒಂದು ಪರಿಚಯನೂ ಆಗುತ್ತೆ, ಜೊತೆಗೆ ಈ ನಾಟಕದಲ್ಲಿ ಏನು ಬರುತ್ತೆ ನಮಗೆ ಆದಾಯ ಏನು ಬರುತ್ತೆ ಅದರಲ್ಲೊಂದು ಎಷ್ಟಾಗುತ್ತೆ ಅಷ್ಟು ಸಹಾಯ ನಾವು ಕಾಲೇಜಿಗೆ ಕೊಡೋಣ ಅನ್ನೋದು ಒಂದು ಉದ್ದೇಶ. ಸೊ ಇದರಲ್ಲಿ ಹೇಳ್ತಾರಲ್ಲ, ಒಂದು ಕಲಲ್ಲಿ ಎರಡು ಹಕ್ಕಿ ಅಂತ, ಆ ಥರ ಇದು ನಾಟಕದ ಪರಿಚಯನೂ ಆಯಿತು ಜನರಿಗೆ. ಈಗ ನಾವು ಸುಮಾರು ಮನೆಗೆ ಹೋದ್ವಲ್ಲ ನಾಟಕಕ್ಕೆ, ನಾಟಕ ನೋಡೋಕ್ಕೆ ಬನ್ನಿ ಅಂತ, ಆಗ ಹೇಳೋದು ಎಲ್ಲರೂ ಅದು ಒಂದೇ, ಅಯ್ಯೋ ನಾವು 30 ವರ್ಷ ಹಿಂದೆ ನೋಡಿದ್ದು, ಶನಿ ಮಹಾತ್ಮ ಮಹಾತ್ಮೆ ನೋಡಿದ್ವಿ, ದೇವಿ ಮಹಾತ್ಮೆ ನೋಡಿದ್ವಿ, ಆವಾಗ ಅಪ್ಪನ ಜೊತೆ ಹೋಗ್ತಾ ಇದ್ವಿ, ರಾತ್ರಿ ಎಲ್ಲ ನೋಡ್ತಾ ಇದ್ವಿ ಅಂತ. ಅಂದರೆ ಎಲ್ರಿಗೂ ನಾಟಕ ಅಂದರೆ ಅದೇ ಕಲ್ಪನೆ, ಆ ಪರದೆ ಬಿಡೋದು, ಅದು ಕಂಪನಿ ನಾಟಕ ಇದೆಯಲ್ಲ, ಎಲ್ಲರೂ ಆ ಪೀರಿಯಡಲ್ಲಿ ನಾಟಕ ನೋಡಿದ್ದಾರೆ. ಬಿಟ್ಟರೆ ಈಗಿನ ಮಾಡ್ರನ್ ಥಿಯೇಟರ್ ನಾಟಕನ ಯಾರಿಗೂ ನೋಡೇ ಇಲ್ಲ. ಕೆಲವೊಬ್ರಿಗೆ ಗೊತ್ತಿದೆ ಅಂದರೆ ಅಲ್ಲಿ ನೋಡಿರ್ತಾರೆ, ಮೈಸೂರು ರಂಗಾಯಣಕ್ಕೆ ಕಲಾಮಂದಿರ ಅಲ್ಲೆಲ್ಲ ಹೋದಾಗ ನೋಡಿರ್ತಾರೆ. ಅದು ಬಿಟ್ಟರೆ 90-95% ಜನರಿಗೆ ಈ ಥರ ಮಾಡ್ರನ್ ಥಿಯೇಟ್ರ್ ಗೊತ್ತೇ ಇಲ್ಲ. ಅದೇ ಗೊತ್ತಿರೋದು ಏನಂದರೆ ಅದೇ ಹಳೆ ಕಾಲದ ನಾಟಕ ಅಷ್ಟೇ. ಸರ್, ಈಗ ಮಾಧವಿ ಎಷ್ಟು ಪ್ರದರ್ಶನ ಮಾಡಿದೆ? ಮಾಧವಿ ಇದು ಇವತ್ತು 33ನೇ ಶೋ. May 19 and 20 ಎರಡು ದಿನಗಳ ಕಾಲ ಬಾಳೆಲೆಯಲ್ಲಿ ಆಗಿದೆ, ಮಾಡ್ತಾ ಇದ್ದೀವಿ. ಸೊ ಇದು 33ನೇ ಶೋ ಇವತ್ತು.
ಇದು ಒಂದು ವರ್ಷ ಆಯಿತು ಶುರು ಮಾಡಿ, ನಾವು ಒಂದು ವರ್ಷ ಆಯಿತು, ಈಗ 33ನೇ ಶೋಗೆ ಬಂದು ನಿಂತಿದೆ. ಇನ್ನೂ ಮಾಧವಿಯ ಓಟ ಓಡ್ತಾ ಇದೆ. ಈಗ ನಿನ್ನೆ ತುಂಬ ಜನ ಬಂದು ಶೋ ನೋಡಿದವರೆಲ್ಲ ನಾ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ತುಂಬ ಖುಷಿಯಿಂದ ಬಂದು ಹೇಳಿದ್ದಾರೆ. ಅಂದರೆ ಅವ್ರವ್ರ ಊರುಗಳಲ್ಲಿ ಮತ್ತು ಅವ್ರವ್ರ ಸರ್ಕಲಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಪ್ರೋತ್ಸಾಹ ಸಿಗ್ತಾ ಇದೆ. ಹೌದೌದು, ಖಂಡಿತ ಖಂಡಿತ ಖುಷಿಯಾಗಿದೆ ಆ ಥರ. ಯಾಕಂದರೆ ಹೊಸದಾಗಿ ನೋಡ್ತಿದ್ದಾರಲ್ವ, ಅವ್ರಿಗೇ ಇಲ್ಲ ಇನ್ನು ಮಾಡಬೇಕು ಮಾಡಬೇಕು ಮಾಡಿಸ್ಬೇಕು ಅಂತ ಇದೆ ಅಂತಂದರೆ ನಾವೇನೋ ನಾವು ಮಾಡಿರೋ ಒಂದು ಕೆಲಸ ಅವ್ರಿಗೆ ಮುಟ್ಟಿದೆ ಅಂತ. ಇಲ್ಲಿ ಈ ಭಾಗದಲ್ಲಿ ಡಾಕ್ಟ್ರ ಪ್ರಯತ್ನ ಭಾಳ ಇದೆ. ಹೌದೌದು ಖಂಡಿತ, ಬಿಕಾಸ್ ಅವರು ಈ ಕಾಲೇಜಿಗೆ ಅವರು ಈ ಕಾಲೇಜ್ದ ಜೀರ್ಣೋದ್ಧಾರಕ್ಕೆ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಎಲ್ರಿಗೂ ಗೊತ್ತು, ಇಡೀ ಬಾಳೆಲೆ ಎಲ್ಲರಿಗೂ ಗೊತ್ತು. ಸೊ ಹಾಗೆ ಈ ಶೋ ಆಗಬೇಕಂದ್ರೂ ಅವರೇ ಕಾರಣ, ಮೂಲ ಕಾರಣನೇ ಅವರು, ಡಾಕ್ಟರ್ ಮತ್ತು ಅಡ್ಡೆಗಳ ತೇಜ ಅಂತ. ಈಗ ಕಲಾವಿದರಿಗೆ ಮತ್ತು ಪ್ರೇಕ್ಷಕರಿಗೆ ವಿಶೇಷವಾಗಿ ಏನು ಒಂದು ಸಂದೇಶ ಕೊಡ್ತಿರಂತೆ? ಈಗ ಯೂತ್ಸ್ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಬರೀ ವಾಟ್ಸಪ್ ಇಂಥದ್ರಲ್ಲೆಲ್ಲ ಇದ್ದಾರೆ, ಯಾಕೆ ಕಲೆಗೆ ಪ್ರೋತ್ಸಾಹ ಕೊಡು, ಏನು ಸಂದೇಶ ಕೊಡ್ಬೋದು ತಾವು? ಮೇಯ್ನ್ ಏನು ಗೊತ್ತಾ ಸರ್, ಇದರಿಂದ ಆದಾಯ ಇಲ್ಲ. ಅಂದರೆ ಈಗ ಬ್ಯಾಂಗ್ಳೂರಿಗೆ ಹೋದರೆ ಅಥವಾ ಅಬ್ರಾಡ್ಗೆ ಹೋದರೆ ಫಾರಿನ್ಗೆ ಹೋದರೆ ಏನಾಗುತ್ತೆ, ಎಲ್ರಿಗೂ ಒಳ್ಳೆ ಎಜುಕೇಷನ್ ಇದೆ. ಅಂದರೆ ನಾನು ಇನ್ ಮಲ್ಟಿಮೀಡಿಯಾ ಮಾಡಿದ್ದೀನಿ, ಬಟ್ ನನಗೆ ಅದು ಈ ಕಲೆ ಅನ್ನೋದು ಏನೋ ಒಂದು, ನಾನೇನಾದರೂ ಸಂಪಾದನೆ ಮಾಡಿ ನಾನೇನೋ ತಿಂದರೆ ಇದರಲ್ಲೇ ಮಾಡಬೇಕು ಅನ್ನೋದು ಅದೇನೋ ಆಗಿಂದ ಒಂದು ಒಂಥರ ಸ್ಟಬ್ಬನ್ ಆಗಿತ್ತು ನನಗೆ ಇದರಲ್ಲೇ. ಸೊ ನನಗೆ ಕೆಲಸ ಅದು ಇದು ಏನು ಬೇಡ, ನಾನು ಇದರಲ್ಲೇ ಏನಾದರೂ ಮಾಡಬೇಕು ಅನ್ನೋದು ಇತ್ತು. ಹಾಂ, ಸೊ ನನ್ನ ಅದು ನನಗೆ ಏನಕ್ಕೆ ಬಂತು ಅಂತ ಅದು ನನಗೆ ಗೊತ್ತಿಲ್ಲ. ಬಟ್ ಅದು ಎಲ್ರಿಗೂ ಬರಬೇಕು ಅಂತಲೂ ಇಲ್ಲ, ಬಟ್ ಅದು ಯಾರಿಗೂ ಬರೋದಿಲ್ಲ. ಏನಕ್ಕೆ ಅಂದರೆ ಫೈನಾನ್ಸ್ ತುಂಬ ಕಡಿಮೆ ಇರುತ್ತೆ, ಬಟ್ ತೃಪ್ತಿ ಮನಸ್ತೃಪ್ತಿ ಇರುತ್ತೆ, ಬಟ್ ಆರ್ಥಿಕ ತೃಪ್ತಿ ಅಷ್ಟು ಇರೋದಿಲ್ಲ. ಅದಕ್ಕೆ ಯಾರು ಅಷ್ಟು ಒಲವು ತೋರಿಸೋದಿಲ್ಲ. ಕಲಾವಿದರಿಗೆ ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ಸಂದೇಶ ಕಲಾವಿದರಿಗೆ ಅದು ಇದು ಮೇಯ್ನ್ ಏನಂದರೆ ಸರ್ಕಾರ ಇದ್ರಿಗೆ ಬಗ್ಗೆ, ಯಾಕಂದರೆ ತುಂಬ ರಂಗ ಕಲಾವಿದರಿದ್ದಾರೆ, ತುಂಬ ಜನ ಇದ್ದಾರೆ. ಸೊ ಸರ್ಕಾರ ಇದಕ್ಕೆ ಏನಾದರೂ ಇಂಥ ಗುರುತಿಸ್ಬಿಟ್ಟು ನಮ್ಮ ಈಗ ನಾವೆಲ್ಲ ಈಗ ನೋಡಿ ಟ್ರೈನ್ಡ್ ಸರ್ಕಾರದ ಮಾನ್ಯತೆ ಪಡೆದು ಟ್ರೈನ್ಡ್ ಕಲಾವಿದರು ನಾವೆಲ್ಲ. ಸೊ ನಮಗೆ ಏನಾದರೂ ಈ ಸರ್ಕಾರಿ ಶಾಲೆಗಳು ಅಥವಾ ಈಗ ಬೇರೆ ಹೇಗೆ ಈಗ ಮ್ಯಾಥ್ಸ್ಗೆ ಒಬ್ಬರು ಟೀಚರ್ ಹೇಗಿರ್ತಾರೆ, ಸೋಷಲ್ಗೆ ಟೀಚರ್ ಹೇಗಿರ್ತಾರೆ, ಅದೇ ಥರ ಆರ್ಟ್ಗೆ ಥಿಯೇಟ್ರಿಗೆ ಅಂತ ಒಂದು ಟೀಚರ್ನ ಅಪಾಯಿಂಟ್ ಮಾಡಬೇಕು. ಸೊ ಆ ಥರ ಆ ಪ್ರಕ್ರಿಯೆ ಮಾಡಿದಾಗ ನಮಗೂ ಒಂದು ತೃಪ್ತಿ ಅನ್ನೋದಕ್ಕಿಂತ ಒಂದು ಧೈರ್ಯ ಸಿಗುತ್ತೆ. ಓ, ಇದು ನಾವು ಇಷ್ಟೆಲ್ಲ ಮಾಡಿ ಬಿಟ್ಟು ಇದು ಕಲಿತು ಇದೇನೋ ಮಾಡಿದ್ದೀವಿ ಅಂತಂದಾಗ, ಇಷ್ಟು ವರ್ಷ 8 ವರ್ಷದಿಂದ ಬಂದಾಗ ಅದೊಂದು ಧೈರ್ಯ ಇರುತ್ತೆ, ಆರ್ಥಿಕ ಧೈರ್ಯ ಇರುತ್ತೆ ನಮಗೆ. ಹಾಗೆ ಈ ಒಂದು ನಾಟಕದ ಸಹ ನಿರ್ದೇಶಕರು ನಮ್ಮೊಟ್ಟಿಗಿದ್ದಾರೆ, ಈ ಅಭಿಪ್ರಾಯನ ಕೇಳೋಣ ಸರ್. ಯಾವ ರೀತಿಯಲ್ಲಿ ಇಲ್ಲಿ ಬಾಳೆಹಳ್ಳಿಯಲ್ಲಿ ನಮಗೆ ಈ ಪ್ರದರ್ಶನ ಮಾಡಿಸಿದ್ದು ತುಂಬ ಖುಷಿಯಾಗಿದೆ. ಬಟ್ ಈ ಗ್ರಾಮಕ್ಕೆ ಬಂದು ನಾವು ಮಾಡ್ತಾ ಇರೋದು, ಆಮೇಲೆ ಮಡಿಕೇರಿ ಅನ್ನೋ ಭಾಗದಲ್ಲಿ ನಮ್ಮ ನಾಟಕಗಳು ತುಂಬ ಆಗೋದಿಲ್ಲ. ಅಂದರೆ ಈ ಮಾಧವಿ ನಾಟಕ ನಮ್ಮ ಅದೃಷ್ಟ ಗೊತ್ತಿಲ್ಲ, ಒಂದು 4-5 ಪ್ರದರ್ಶನ ಮಾಡಿದ್ದೀವಿ. ಆದರೆ ಬೇರೆ ನಾಟಕಗಳು ಮಾಡಿದಾಗ ನಮ್ಮ ಮಡಿಕೇರಿಗೆ ಅಷ್ಟು ಪ್ರೋತ್ಸಾಹ ಸಿಗೋದಿಲ್ಲ. ಅದಕ್ಕೆ ನಾನು ಮಡಿಕೇರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಆಮೇಲೆ ಇದರಲ್ಲಿ ಗೊತ್ತಿಲ್ಲ, ಮುಖ್ಯವಾಗಿ ನಮಗೆ ಪ್ರಧಾನ ನಟನಾಗಿ ಮಡಿಕೇರಿಯವನು ಇರೋದ್ರಿಂದ ಇಲ್ಲಿನ ಭಾಗದಲ್ಲಿ ಒಂದಿಷ್ಟು ಓಡಾಡಿ ಪ್ರದರ್ಶನಗಳನ್ನ ಮಾಡಿಸ್ತಿದ್ದಾರೆ. ಹಾಗಾಗಿ ಮಡಿಕೇರಿ ಭಾಗದಲ್ಲಿ ಈ ನಮ್ಮ ನಾಟಕ ಅನ್ನೋದು ಒಂದು ಸ್ವಲ್ಪ ಜೀವಂತವಾಗಿ ತಿರುಗಾಡ್ತಿದೆ ಅನಿಸ್ತಿದೆ ಮಡಿಕೇರಿ ಅನ್ನೋ ಭಾಗದಲ್ಲಿ. ಅದೇ ಸ್ಥಳೀಯ ಯುವಕರಾಗಿದ್ದರಿಂದ ಪ್ರೋತ್ಸಾಹ ಆಗ್ತದೆ. ಹೌದೌದು, ಸ್ಥಳೀಯರಾಗಿರೋದ್ರಿಂದ ಅವರು ಒಂದಿಷ್ಟು ಸಂಘಟನೆಯಲ್ಲಿ ತೊಡಸ್ಕೊಂಡು ಇಲ್ಲಿ ನಾಟಕದ ಕುರಿತು ಒಂದಿಷ್ಟು ಸಂಘಟನೆಗಳನ್ನ ಮಾಡ್ತಾ ಈ ಪ್ರದರ್ಶನ ಇಲ್ಲಿ ನಡಿಬೇಕು, ಇಲ್ಲಿ ಪ್ರಚಲಿತ ಆಗಬೇಕು, ನಾಟಕದ ರುಚಿ ಇಲ್ಲಿ ಮಡಿಕೇರಿ ಅನ್ನೋ ಭಾಗದಲ್ಲಿ ಒಂದಿಷ್ಟು ಪ್ರಚಲಿತ ಆಗಬೇಕು ಅನ್ನೋ ದೃಷ್ಟಿಯಿಂದ ಬೋಪಣ್ಣ ತುಂಬ ಓಡಾಡಿ ಈ ಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮದೊಂದು 5-6 ಶೋ ಆದವು ಇಲ್ಲಿ, ಚೆನ್ನಾಗಾಗಿದೆ. ಆಮೇಲೆ ಒಳ್ಳೆ ಪ್ರತಿಕ್ರಿಯೆಯೂ ಸಿಕ್ಕಿದೆ ಸರ್ ನಮಗೆ. ಆಮೇಲೆ ಈ ನಾಟಕನ ನೋಡಿ ಮತ್ತೆ ಇನ್ನೊಂದಿಷ್ಟು ಪ್ರದರ್ಶನಗಳನ್ನ ಮಾಡಿ ಇಲ್ಲಿ ನಾವು ನಿಮಗೆ ಪ್ರೋತ್ಸಾಹ ಮಾಡ್ತೀವಿ, ಬಂದು ಖಂಡಿತವಾಗ್ಲಿ ನೀವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮೀಡಿಯಾದವರು ಆಗಿರ್ಬೋದು, ಆಮೇಲೆ ಇಲ್ಲಿರುವಂಥ ಸಾಮಾನ್ಯ ಜನರು, ಆಮೇಲೆ ಒಂದಿಷ್ಟು ಉದ್ಯಮಿಗಳು, ನೌಕರರು ಎಲ್ಲರೂ ನಮ್ಮನ್ನು ಕರೀತಿದ್ದಾರೆ. ಬೇರೆ ಬೇರೆ ಕಡೆ ಬನ್ನಿ, ಈ ಜಾಗ ಕೊಡ್ತೀವಿ, ಪ್ರದರ್ಶನಗಳನ್ನ ಮಾಡಿ ಅಂತ ಕರೀತಿದ್ದಾರೆ. ಅದು ನಮಗೆ ಖುಷಿ ವಿಚಾರ. ಆಮೇಲೆ ಈ ನಾಟಕ ನಾವು ತಿರುಗಾಟ ಶುರು ಮಾಡಿ 1 ವರ್ಷ ಆಯಿತು. 1 ವರ್ಷದಲ್ಲಿ ಇವತ್ತು 33ನೇ ಪ್ರದರ್ಶನ ಮಾಡ್ತಿದ್ದೀವಿ. ಗೊತ್ತಿಲ್ಲ, ಇನ್ನು ಮಡಿಕೇರಿಯಲ್ಲಿ ಇನ್ನೊಂದು 15 ಶೋ ಆಗ್ಬೋದು ಅನಿಸ್ತಿದೆ. ಇವತ್ತಿನ ಪ್ರದರ್ಶನ ನೋಡಿ ಮತ್ತು ನಿನ್ನೆ ಪ್ರದರ್ಶನ ನೋಡಿ ಪ್ರೋತ್ಸಾಹದಿಂದ ಇನ್ನೊಂದು 10-15 ಪ್ರದರ್ಶನ ಮಾಡೋ ಥರ. ಈಗ ಬಾಳೆಲೆ, ಈಗ ಮಡಿಕೇರಿ ಭಾಗದಿಂದ ಬಾಳೆಲೆ ಭಾಗಕ್ಕೆ ಬಂದಿದ್ದೀರಿ, ಗ್ರಾಮೀಣ ಭಾಗದ ಕೊನೆಯ ಭಾಗಕ್ಕೆ ಬಂದಿದ್ದೀರಿ, ಇಲ್ಲಿಯ ರೆಸ್ಪಾನ್ಸ್?
ನಿಜವಾಗ್ಲೂ ಸರ್, ನಾಟಕ ನಮಗೆ ಸಿಟಿ ಭಾಗದಕ್ಕಿಂತ ಈ ಹಳ್ಳಿ ಗ್ರಾಮ ಮತ್ತು ಗ್ರಾಮದಲ್ಲಿ ನಡೆಯೋದು ಒಂದು ಪ್ರತಿಕ್ರಿಯೆ ಇದೆಯಲ್ಲ, ಅಲ್ಲಿ ಜೀವಂತ ಅನಿಸುತ್ತೆ ನಮಗೆ. ಆದರೆ ಅಲ್ಲಿ ಒಂದು ಮೀಡಿಯಾ ಮತ್ತು ಒಂದು ಮೊಬೈಲು ಸ್ಮಾರ್ಟ್ ಆ ಒಂದು ಜಂಜಾಟದ ಮಧ್ಯೆ ಆ ನಾಟಕ ಅಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳಲ್ಲ. ಅಂದರೆ ನಾಟಕದ ಬಗ್ಗೆ ಗೊತ್ತಿರೋರು ಇಲ್ಲಾಂದರೆ ತುಂಬ ವಯಸ್ಸಾದವರು ಅಂದರೆ ತುಂಬ ತಿಳ್ಕೊಂಡಿರೋರು ಬಂದು ನಾಟಕಗಳನ್ನ ನೋಡ್ತಾರೆ ಹೊರತು ಯುವಕರು ಬರೋದಿಲ್ಲ ನಮ್ಮ ನಾಟಕಕ್ಕೆ. ಬಟ್ ಹಳ್ಳಿ ಭಾಗದಲ್ಲಿ ಏನಾಗ್ತಿದೆ ಅಂದರೆ, ನಾನು ಇಲ್ಲಿ ನಿನ್ನೆ ಪ್ರದರ್ಶನ ನೋಡಿದೆ, ನಮಗೆ ಒಂದು 40% ಪ್ರೇಕ್ಷಕರು ನಮಗೆ ಯುವಕರು ಬಂದಿದ್ದರು. ಅವ್ರ ರೆಸ್ಪಾನ್ಸ್ ನಮ್ಗೆ ತುಂಬ ಖುಷಿ ಕೊಡ್ತು, ಅಂದರೆ ಈ ನಾಟಕಗಳು ನೀವು ಮಾಡ್ತಿರೋದು ಇಂಥ ತಿರುಗಾಟಗಳನ್ನ ಮಾಡ್ತಿರೋದು ತುಂಬ ಖುಷಿ ಕೊಡ್ತಿದೆ ಅಂತ ಹೇಳ್ಬಿಟ್ಟು ಅದು ಆ ಪ್ರತಿಕ್ರಿಯೆ ನಮ್ಗೆ ತುಂಬ ಖುಷಿ ಕೊಡ್ತು. ಈ ನಾಟಕದ ಪಾತ್ರಧಾರಿ ಸುಳ್ಯದ ದೇವಿಶ್ರೀ ನಾಯಕ ನಮ್ಮೊಟ್ಟಿಗಿದ್ದಾರೆ, ಸಾಕಷ್ಟು ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ. ಈಗ ಬಾಳೆಲೆ ಭಾಗದ ಒಂದು ಗ್ರಾಮೀಣ ಪ್ರದೇಶಕ್ಕೆ ಬಂದು ಪ್ರದರ್ಶನಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ, ಯಾವ್ಯಾವ ರೀತಿಯಲ್ಲಿ ಇಲ್ಲಿ ಅನುಭವ ಆಗಿದೆ ಅಂತ. ಮೇಡಮ್, ಫಸ್ಟಿಂದ ಇಲ್ಲಿವರೆಗೆ ಯಾವ ರೀತಿ ನಿಮಗೆ ಅನುಭವ ಆಗ್ತಾ ಇದೆ ನಾಟಕದಲ್ಲಿ? ಆ್ಯಕ್ಚುಲಿ ನಾನು ಬೇಸಿಕಲಿ ಯಕ್ಷಗಾನ ಕಲಾವಿದೆ, 20 ವರ್ಷದಿಂದ ಯಕ್ಷಗಾನ ಫೀಲ್ಡಲ್ಲಿ ಇದ್ದೀನಿ. ಅಂದರೆ ಯಕ್ಷಗಾನ ಚಂಡೆ ಪ್ಲೇ ಮಾಡ್ತೀನಿ. ಸೊ ಐ ಆಮ್ ದ ಫಸ್ಟ್ ಫೀಮೇಲ್ ಚಂಡೆ ಪ್ಲೇಯರ್. ರಂಗಭೂಮಿ ಅಂತ ಹೇಳಿದರೆ ಬರೀ ನಾಟಕಗಳು ಅಲ್ಲ, ಅದರಲ್ಲಿ ಯಕ್ಷಗಾನನೂ ಬರುತ್ತೆ, ವೆರೈಟೀಸ್ ಆಫ್ ಏನು ಆರ್ಟ್ ಫಾರ್ಮ್ಸ್ ಬರುತ್ತೆ. ಸೊ ಯಕ್ಷಗಾನ ನಾನು 20 ವರ್ಷದಿಂದ ಮಾಡ್ತಿದ್ದೀನಿ. ನಾಟಕ ಅಂದರೆ ಈ ರಂಗಭೂಮಿ ಫೀಲ್ಡಿಗೆ ನಾನು ಇದೇ ಮೊದಲ ನಾಟಕ ನಂದಿದ್ದು ಮಾಧವಿ ಅನ್ನೋದು. ಮುಂಚೆ ಒಂದಷ್ಟು ನಾಟಕಗಳಿಗೆ ಮ್ಯೂಸಿಕ್ ಮಾಡಿದ್ದೆ, ಆ ಥರದಲ್ಲಿ ಬ್ಯಾಕ್ ಸ್ಟೇಜಲ್ಲಿದ್ದೆ. ಆನ್ ಸ್ಟೇಜ್ ಪರ್ಫಾರ್ಮ್ ಮಾಡ್ತಿರೋದು ನಾನು ಇದೇ ಫಸ್ಟ್ ಮಾಧವಿ ಅನ್ನೋ ನಾಟಕದಿಂದ. ಸೊ ಮಾಧವಿ ನಾನು ಇಲ್ಲಿ ಹೇಳಬೇಕು, ನನ್ನ ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ನಾವು ಎಕ್ಸ್ಪೆಕ್ಟ್ ಮಾಡದಿರೋಷ್ಟು ರೆಸ್ಪಾನ್ಸ್ ನಮಗೆ ಈ ನಾಟಕಕ್ಕೆ ಬಂದಿದೆ. ಒಂದು ವರ್ಷದಲ್ಲಿ ಇಷ್ಟು ನಾವು ಜರ್ನಿ ಮಾಡಿರೋದು ಒಂದಷ್ಟು ಶೋಸ್. ಬಟ್ ಒಂದು ವರ್ಷದಲ್ಲಿ ಒಂದು 6 ತಿಂಗಳು ಬ್ರೇಕ್ ತೊಗೊಂಡ್ವಿ. ಸೊ ಹೇಳೋದಾದರೆ 6 ತಿಂಗಳಲ್ಲೇ ನಾವೊಂದು ಇವತ್ತೀಗ 33ನೇ ಶೋ ನಡೀತಾ ಇದೆ. ಸೊ 6 ತಿಂಗಳಲ್ಲಿ 33 ಶೋ ಮಾಡೋದು ನನ್ನ ಮಟ್ಟಿಗೆ ಅದು ದೊಡ್ಡ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಾಧನೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನಾವು ಆ್ಯಕ್ಚುಲಿ ತಿರುಗಾಟ ಮಾಡಬೇಕು ಆ ಥರದ್ದೆಲ್ಲ ಅಂದ್ಕೊಂಡಿರಲಿಲ್ಲ. ನನಗೊಂದು ಕಲಿಕೆ ಆಗಬೇಕು ಅನ್ನೋ ನಿರ್ಧಾರ ಮಾಡಿ ನಾನು ಈ ನಾಟಕವನ್ನು ನಾನು ಮತ್ತು ಶರತ್ ಬೋಪಣ್ಣ ಅವರು ಶುರು ಮಾಡಿದ್ದು. ಇವಾಗ ಜನರು ಮಾಧವಿಯಿಂದನೇ ನಮ್ಮಿಬ್ಬರನ್ನು ಗುರುತಿಸ್ತಾರೆ, ಇವರು ಮಾಧವಿ ಆರ್ಟಿಸ್ಟು ಅಂತ. ಸೊ ಅದರಿಂದ ಒಂದಷ್ಟು ಹೆಸರು ಬಂದಿದೆ, ಒಂದಷ್ಟು ಜನರು ಪ್ರೀತಿ ಸಿಕ್ಕಿದೆ. ಸೊ ತುಂಬ ಖುಷಿ ಇದೆ ಸರ್ ಅದ್ರ ಬಗ್ಗೆ. ಈಗ ನಾಟಕಕ್ಕೆ ಹಿಂದೆ ಎಲ್ಲ ಈ ಭಾಗದಲ್ಲಿ ಇರಲಿಲ್ಲ, ಪ್ರೋತ್ಸಾಹ ಇರಲಿಲ್ಲ, ಯೂತ್ಸ್ಗೆ ಇಲ್ಲ. ಈಗ ಈ ಭಾಗದಲ್ಲಿ ಯೂತ್ಸ್ ಜಾಸ್ತಿ ಬರ್ತಿದ್ದಾರೆ ತಮ್ಮ ಪ್ರದರ್ಶನ? ಖಂಡಿತ. ಅಂದರೆ ಈಗ ಇವತ್ತೀಗ ಬಾಳೆಲೆಯಲ್ಲಿ ಏನು ಶೋ ನಡೀತಾ ಇದೆ, ಕೂರ್ಗಲ್ಲಿ ನಾವು ಸುಮಾರು ಶೋ ಮಾಡಿದ್ವಿ. ಯೂಶ್ವಲಿ ಕೊಡಗು ಅಂತ ಹೇಳಿದ್ರೆ ಆರ್ಟ್ಗೆ ಸಂಬಂಧಪಟ್ಟಾಗೆ ಅವರು ಸ್ವಲ್ಪ ಅದರಿಂದ ಹೊರಗಡೆ, ಅವರ ಕಲ್ಚರ್ ಬೇರೆಯೇ ಇದೆ, ನಾವು ಅವ್ರನ್ನ ದೂರ ಹಾಗಿಲ್ಲ. ಬಿಕಾಸ್ ಅವರ ಕಲ್ಚರ್ ಬೇರೆ, ಹೊರಗಿನ ಕಲ್ಚರ್ ಬೇರೆ. ಆದರೂ ಜನ, ಕೊಡಗಿನ ಜನ ಎಸ್ಪೆಷಲಿ ಪ್ರೋತ್ಸಾಹ ನೀಡ್ತಿರೋದು ತುಂಬ ಖುಷಿ ಕೊಟ್ಟಿದೆ ನನಗೆ. ಏನು ಹೇಳ್ತಾರೆ, ಕೊಡಗು ನನಗೊಂಥರ ನಾನೊಂಥರ ಸೆಕೆಂಡ್ ಹೋಮ್ ಅಂತ ಹೇಳ್ತೀನಿ ನನಗೆ ಯೂಶ್ವಲಿ. ಅಂದರೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನಗೆ ಕೊಡಗಿನ ಜನ. ಆಮೇಲೆ ನೀವೇ ಹೇಳ್ದಂಗೆ ಏನಂತ ಈ ನಾಟಕ ಯಕ್ಷಗಾನಗಳಿಗೆ ವಯಸ್ಸಾದವರು ಬರ್ತಾರೆ, ಅದೊಂದು ನಾವೇ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಅಂದರೆ ದೊಡ್ಡವ್ರು ಬರ್ತಾರೆ ಅಂತ, ಯೂತ್ ಬರಲ್ಲ ಅಂತ. ಆದರೆ ಖುಷಿ ಅಂತ ಹೇಳಿದ್ರೆ ಯೂತ್ ಕೂಡ ನಮ್ಮ ನಾಟಕಕ್ಕೆ ಬರ್ತಾ ಇದ್ದಾರೆ. ಈ ಕಥೆ ಯೂಶ್ವಲಿ ಎಲ್ಲರಿಗೆ ಗೊತ್ತಿರಲ್ಲ, ಅಂದರೆ ಇದು ಮಹಾಭಾರತದ ಉಪಕಥೆ, ಹೆಚ್ಚಿನವ್ರಿಗೆ ಗೊತ್ತಿಲ್ಲ, ಯೂತ್ಗೆ ಬಿಡಿ ಹಿರಿಯರಿಗೆ ತುಂಬ ಜನರಿಗೆ ಗೊತ್ತಿಲ್ಲ. ಸೊ ಇಂಟ್ರೆಸ್ಟ್ ಕೊಟ್ಟು ಯೂತ್ ಬರ್ತಿದ್ದಾರೆ, ಹಿರಿಯರು ಬರ್ತಿದ್ದಾರೆ. ಸೊ ಪ್ರಚಾರ ಆಗ್ತಿದೆ ಒಂದಷ್ಟು. ಸೊ ಖುಷಿ ಇದೆ ಸರ್ ಅದ್ರ ಬಗ್ಗೆ. ಅಂದರೆ ಮುಂಚೆ ಹೆಂಗಿತ್ತು ಮೆಂಟಾಲಿಟಿ ಅಂದರೆ, ಓ ನಾಟಕಕ್ಕೆ ಹೋಗೋರು ಅಂತ ಹೇಳಿದರೆ ತುಂಬ ಕಡೆಗಣಿಸೋರು, ಓ ನಾಟಕದವರು ಅಂತ. ಆದರೆ ಇವಾಗ ಹಂಗಿಲ್ಲ, ನಾಟಕದಿಂದನೇ ಈಗ ರಂಗಭೂಮಿಯಿಂದ ಬಂದಿದ್ದಾರೆ ಅಂತ ಹೇಳಿದರೆ ನಮಗೆ ಬೇರೆ ಬೇರೆ ಅವಕಾಶಗಳು ತುಂಬ ತೆರೀತವೆ. ಸೊ ನನಗದು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಕಲಾವಿದರು ಅಂತ ಹೇಳಿ ಅವರನ್ನು ಏನೋ ಬೇರೆ ಅದರಲ್ಲಿ ನೋಡುವಂಥದ್ದು ಅದೆಲ್ಲ ಕಾಲ ಹೋಗಿದೆ. ಸೊ ನಮಗೆ ಅಂತೂ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ, ಎಸ್ಪೆಷಲಿ ಕೊಡಗು ಜನರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ವೃತ್ತಿಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ತನ್ನ ಭಾಗಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಾಳೆಲೆ ವಿಜಯಲಕ್ಷ್ಮಿ ಕಾಲೇಜಿನ ಅಭಿವೃದ್ಧಿಗೋಸ್ಕರ ಹಲವು ವರ್ಷಗಳಿಂದ ದುಡಿತಾ ಇದ್ದಾರೆ ಇಲ್ಲಿಯ ಸ್ಥಳೀಯ ವೈದ್ಯರು. ಮೈಸೂರಲ್ಲಿ ವೃತ್ತಿ ಜೀವನವನ್ನು ಕಂಡುಕೊಂಡಿದ್ದಾರೆ. ಈ ಕಾಲೇಜಿನ ಯಾವ ರೀತಿಯಲ್ಲಿ ಆದರೂ ನಮ್ಮ ಊರಲ್ಲಿ ಪ್ರಗತಿಯನ್ನು ಕಾಣಬೇಕು ಅಂತೇಳಿ ಅವರು ಚಿಂತನೆ ಮಾಡಿದರು. ಆ ನಿಟ್ಟಿನಲ್ಲಿ ಈಗಾಗಲೇ ಈ ಕಾಲೇಜಿನ ಅಭಿವೃದ್ಧಿಗೆ 20 ಲಕ್ಷ ಅನುದಾನವನ್ನು ವಿವಿಧ ಮೂಲದಿಂದ ತಂದು ಇಲ್ಲಿಗೆ ಕಂಪ್ಯೂಟರ್ ಆಗಿರ್ಬೋದು, ಇನ್ನೊಂದು ಆಧುನೀಕರಣ ಆಗಿರ್ಬೋದು, ಎಲ್ಲನೂ ಮಾಡಿದ್ದಾರೆ, ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಮತ್ತೆ ನಾನು ಇಲ್ಲಿಗೆ ಒಂದು ಕಲಾ ತಂಡವನ್ನು ಕರೆಯೋದ್ರ ಮೂಲಕ, ನಾಟಕ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಇದರಲ್ಲಿ ಬರತಕ್ಕಂಥ ಆದಾಯನ ಈ ಕಾಲೇಜಿಗೆ ಕೊಡಬೇಕಂತ ಉದಾರ ಮನಸ್ಸು ಅವರದಾಗಿದೆ. ಈಗ ನಮ್ಮೊಟ್ಟಿಗೆ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ಕಾರ, ನಾನು ಡಾಕ್ಟರ್ MS ಬೆಳ್ಳೆಪ್ಪ ಮಾಪಂಗಡ,
ನಾನು ಈ ಬಾಳೆಲೆ ಹತ್ತುಗಟ್ಟು ಗ್ರಾಮದಿಂದ ಬಂದಿದ್ದವನು. ನಾನು ಈ ಬಾಳೆಲೆಯಲ್ಲಿ ನನ್ನ ಇದು ಪ್ರೈಮರಿ ಸ್ಕೂಲ್ ಮಾಡಿ ಆಮೇಲೆ ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಸ್ಟಡಿ ಮಾಡಿ ಆಮೇಲೆ ನಾನು ಎಂ ಬಿ ಬಿ ಎಸ್ ಬೆಂಗಳೂರಲ್ಲಿ ಮಾಡಿ ಕಿದ್ವಾಯಲ್ಲಿ ಎಂ ಡಿ ಮಾಡಿ ನಾನು ಕಿದ್ವಾಯಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೆ. ಆಮೇಲೆ ಸೆಂಟ್ ಜಾನ್ಸ್ನಲ್ಲಿ 17 ವರ್ಷ ಕೆಲಸ ಮಾಡಿ ಹೀಗೆ ಒಂದು 35 ವರ್ಷ ಕ್ಯಾನ್ಸರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರೆಸೆಂಟಲ್ಲಿ ನಾನು ಆಸ್ಟರ್ ಸಿ ಎಮ್ ಐ ಹಾಸ್ಪಿಟ್ಲಲ್ಲಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷ ಕೆಲಸ ಮಾಡಿದ ಮೇಲೆ ನನ್ನ ಊರಿಗೆ ನಾನು ಏನಾದರೂ ಕೊಡಬೇಕು ಅಂತ ಹೇಳಿ ನಮ್ಮ ಒಂದು ರಾಮಕೃಷ್ಣ ಒಂದು ನಮ್ಮ ಸಂಘದಿದೆ, ವಿವೇಕಾನಂದ ಸರ್ವಿಸ್ ಸೊಸೈಟಿ ಅಂತ ಇದೆ. ಅದರಲ್ಲಿ ನಾವು ಯೂಶಲಿ ಬೇರೆ ಬೇರೆ ಕಡೆ ಅಂದರೆ ಬಿ ಆರ್ ಹಿಲ್ಸು, ಎಚ್ ಡಿ ಕೋಟೆ ಆ ಕಡೆಯೆಲ್ಲ ನಾವು ಎಲ್ಲ ಸ್ಕೂಲ್ಗೆ ಹೈಸ್ಕೂಲ್ಗೆ ನಾವು ಕಂಪ್ಯೂಟರ್ ಕೊಡ್ತೇವೆ. ನಾವು ಇದನ್ನು ಎಲ್ಲ ಕಡೆ ಕೊಟ್ಟಾಗ ನಮ್ಮ ವಿಲೇಜ್ಗೆ ಯಾಕೆ ಕೊಡಬಾರ್ದು ಅಂತ ನಮಗೆ ಒಂದು ಯೋಚನೆ ಬಂದು ನಾನು ಇಲ್ಲಿ ಬಂದಿದ್ದೆ. ಬಟ್ ಬಂದು ನೋಡಿದಾಗ ಈ ಸ್ಕೂಲ್ ಸ್ಥಿತಿ ಭಾಳ ಚಿಂತಾಜನಕವಾಗಿತ್ತು. ನನಗೆ ಭಾಳ ಬೇಸರ ಆಯಿತು. ನನ್ನ ಊರಿನಲ್ಲಿ ನನ್ನ ಸ್ಕೂಲ್ ಈ ಥರ ಸಿಚುವೇಶನ್ ಇದೆ ಅಂತ ಹೇಳಿ ನಾನು ನಮ್ಮ ವಿವೇಕಾನಂದ ಸರ್ವಿಸ್ ಸೊಸೈಟಿ ಅವರಿಗೆ ಇದರ ಬಗ್ಗೆ ಹೇಳಿದೆ. ಆಗ ಅವರು ಹೇಳಿದರು ನಾವು ಯಾಕೆ ಸ್ಕೂಲ್ನ ಡೆವಲಪ್ ಮಾಡಲಿಕ್ಕೆ ಒಂದು ಯೋಜನೆ ಹಾಕ್ಕೋಬಾರ್ದು ಅಂತ ಹೇಳಿ ಅದನ್ನು ನಾವು ಯೋಜನೆ ಹಾಕ್ಕೊಂಡು ನಮ್ಮ ಬ್ಯಾಚ್ 78 ಇಂದ 81ನೇ ಬ್ಯಾಚ್ ನನ್ನ ಆಶ್ರಮದಲ್ಲಿ ಓದಿದ ಸ್ನೇಹಿತರೆಲ್ಲ ಸೇರಿ ಪ್ಲಸ್ ನಮ್ಮ ಈ ಆಶ್ರಮದಲ್ಲಿ ಓದಿದ ನಮ್ಮ ಬಾಳಲೆ ಹೋಬಳಿಯಲ್ಲಿ ಅವರ ಸ್ನೇಹಿತರು ಅವರಲ್ಲೂ ಡೊನೇಷನ್ ತಗೊಂಡು ಒಂದು 18-20 ಲಕ್ಷ ನಾವು ಇದಕ್ಕೆ ಸಹಾಯಧನ ಕೇಳಿ ಪೂರ್ತಿ ರಿನೊವೇಟ್ ಮಾಡಿದ್ದೇವೆ. ಅಂದರೆ ಮಾಡ್ಯುಲರ್ ಅಂತಂದರೆ ಫುಲ್ ಮಾಡರ್ನ್, ನಾವು ಯಾವ ಥರದಲ್ಲೂ ಕಾಂಪ್ರೈಸ್ ಮಾಡ್ಕೊಂಡಿಲ್ಲ. ಟಾಯ್ಲೆಟ್ಸ್ ಆಗಲಿ ನಮ್ಮ ಕಂಡೀಷನದ ಟೇಬಲ್ ಅವನ್ನೆಲ್ಲ ಭಾಳ ಚೆನ್ನಾಗಿ ಮಾಡಿ ವಿ ಆರ್ ಹ್ಯಾಪಿ ವಿತ್ ವಾಟ್ ಎವರ್ ವಿ ಹ್ಯಾವ್ ಡನ್ ಅಂದರೆ ಅಷ್ಟು ಚೆನ್ನಾಗಿ ನಾವು ಮಾಡಿಕೊಟ್ಟಿದ್ದೇವೆ. ಇದನ್ನು ಮಾಡಿದ ಮೇಲೆ ಇದು ಏಡೆಡ್ ಸ್ಕೂಲ್, ಇಸ್ ನಾಟ್ ಅ ಕಂಪ್ಲೀಟ್ ಇದು ಗೌರ್ಮೆಂಟ್ ಸ್ಕೂಲಲ್ಲ. ಗೌರ್ಮೆಂಟಿಂದ ಏಡ್ ಬರ್ತದೆ. ರನ್ನಿಂಗ್ ಕಾಸ್ಟ್ ಇವರು ಮ್ಯಾನೇಜ್ಮೆಂಟೇ ಮಾಡಬೇಕು. ರನ್ನಿಂಗ್ ಕಾಸ್ಟಿಗೆ ಅವರಿಗೆ ತೊಂದರೆ ಇದೆ, ಅದರಿಂದ ಅವರಿಗೆ ಸಹಾಯಧನ ಬೇಕು ಅಂತ ಹೇಳಿ ಹೀಗೆ ಮಾಚಂಗಡ ನಮ್ಮ ಊರಿನ ಒಂದು ಯಂಗ್ಸ್ಟರ್ ಮಾಚಂಗಡ ಶರತ್ ಬೋಪಣ್ಣ ಅಂತ ಹೇಳಿ ಅವರ ಪರಿಚಯ ಆಯಿತು. ಹೀಗೆ ನಮ್ಮ ಸ್ನೇಹಿತರೊಬ್ಬರು ಡೆಂಗ್ಡ ತೇಜ್ ಅವರು ನನಗೆ ಇವ್ರನ್ನ ಪರಿಚಯ ಮಾಡಿಕೊಟ್ರು. ಆವಾಗ ನಾನು ಹೇಳಿದೆ, ಅವನು ಹೇಳಿದಾನೆ 450ಕ್ಕಿಂತ ಮೇಲೂ ಅವನು ನಾಟಕ ಮಾಡಿದ್ದಾನೆ, ಅಲ್ಲಪ್ಪ ನೀನು ಇಷ್ಟೆಲ್ಲ ಮಾಡಿದೆ ನಮ್ಮ ಊರಿನಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಇದನ್ನು ನನ್ನ ಊರಿಗೆ ಕರೆಸಿ ನಮ್ಮ ಊರ ಜನರಿಗೆ ಅದನ್ನು ತೋರಿಸಿ ಅದರಲ್ಲಿ ಬರುವಂಥ ಆದಾಯದಲ್ಲಿ ಒಂದು 25-30% ನಮ್ಮ ಸ್ಕೂಲಿಗೆ ಕೊಟ್ಟರೆ ಆ ಸ್ಕೂಲ್ ರನ್ನಿಂಗ್ ಕಾಸ್ಟ್ ಆಗುತ್ತಂತ ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾನು ಇದನ್ನು ಒಂದು 1.5 ತಿಂಗಳಿಂದ ನಾವು ಮತ್ತು ತೇಜ್ ನಂಜಪ್ಪ ಅವರು ಸೇರಿ ಇದನ್ನು ನಾವು ಒಂದು ಇದು ಮಾಡಿದ್ದೇವೆ. ಬಟ್ ಇದು ಒಳ್ಳೆ ಸಕ್ಸಸ್ ಆಗಿತ್ತು. ನಿನ್ನೆ ಒಂದು 100-150 ಜನರು ಬಂದಿದ್ದರು. ಇವತ್ತು ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 250 ಪೀಪಲ್ ಫಾರ್ ದಿಸ್ ಇವತ್ತು ಸಾಯಂಕಾಲ ಪ್ರೋಗ್ರಾಮ್. ನಾನು ಇದಕ್ಕೆ ಭಾಳ ನನ್ನ ಈ ಊರಿನ ಜನರಿಗೆ ಭಾಳ ನಾನು ಚಿರನುಣಿ. ಇಂಥ ಕಾರ್ಯಕ್ರಮ ಇಲ್ಲಿ ಆಗಿ ನನ್ನ ಬಾಳೆಲೆ ನಾವು ಇದಕ್ಕೆ ಏನು ಹೇಳ್ತೀವಿ ಅಂದರೆ ಪತ್ತಕಟ್ಟು ನಾಡು ಅಂತ ಹೇಳ್ತೀವಿ. ಇಲ್ಲಿ ಒಂದು 10 ವಿಲೇಜ್ ಸೇರಿ ಈ ಬಾಳೆ ಹೋಬಳಿ ಆಗಿದೆ. ಇದು ಇನ್ನೂ ಡೆವಲಪ್ ಆಗಬೇಕು. ಇಲ್ಲಿ ಮೊದಲು ಇದ್ದಕ್ಕಿಂತ ಇಂಪ್ರೂವ್ಮೆಂಟ್ ಇದೆ. ಇಲ್ಲೂ ನನಗೆ ಯಾವ ಥರದಲ್ಲಿ ನಾವು ಇದಕ್ಕೆ ಮಾಡ್ತೀವಿ ಇವಾಗೆಲ್ಲ ಪ್ರೈಮರಿ ಹೆಲ್ತ್ ಸೆಂಟ್ರಿಗೂ ನಾನು ಭಾಳ ಕಾಂಟ್ರಿಬ್ಯೂಷನ್ ಮಾಡಿದ್ದೀನಿ. ಆ್ಯಸ್ ಅ ವೇದಿಕೆಯನ್ನಾಗಿ ನಾನು ಮಾಡಿದ್ದೇನೆ. ನಮ್ಮ ನಿಟ್ಟೂರು ಗ್ರಾಮ ಪಂಚಾಯತಿಗೂ ಸುಮಾರು ಇದು ಕೆಲವು ಈ ವೀಡ್ ಕಟ್ಟರ್ಸ್ ಅಂಥವೆಲ್ಲ ನಾವು ಡೊನೇಟ್ ಮಾಡಿದ್ದೀವಿ. ನಮ್ಮ ಪ್ರೈಮರಿ ಸ್ಕೂಲಿಗೆ ಮಕ್ಕಳ ಆಟದಕ್ಕೆ ಜಾರುಬಂಡಿ ಅಂಥವು ಕೊಟ್ಟಿದ್ದೀವಿ. ಮತ್ತು ನಮ್ಮ ಈಗ ಈ ನಾಳೆ ಒಂದು ಇಲ್ಲಿ ಒಂದು ಟೂರ್ನಮೆಂಟ್ ಆಗ್ತದೆ, ಫ್ಲಡ್ ಲೈಟ್ ಟೂರ್ನಮೆಂಟ್. ಅದು ನಮ್ಮ ಲಕ್ಷ್ಮೀ ತೀರ್ಥ ಒಂದು ಕ್ಲಬ್ ಇದೆ, ಅದಕ್ಕೆ ಆಟ ಸಾಮಾನುಗಳನ್ನು ಕೊಟ್ಟಿದ್ದೇವೆ. ಆ ಥರ ನಮ್ಮ ವಿಲೇಜ್ ಅಂತಲೇ ನನಗೆ ಭಾಳ ಒಂಥರ ಅಭಿಮಾನ. ಅದನ್ನು ನಾನು ನಮ್ಮ ಹಳ್ಳಿಯಲ್ಲಿ ಭಾಳ ದೊಡ್ಡ ದೊಡ್ಡವರು ಇದ್ದಾರೆ, ಅದು ಇದೆಲ್ಲರಿಗೂ ಬರೋದಿಲ್ಲ. ಅದನ್ನು ನಾನು ಎಲ್ರಿಗೂ ಹೇಳಿ ನಮ್ಮ ವಿಲೇಜಿಗೆ ನಾವು ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯನ ತಿಳಿಸ್ತಾ ಇದ್ದೇನೆ. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.